ಈ ಮೂಲಕ ಮತ್ತೊಂದು ಪಾಕಿಸ್ತಾನ ಮಾಡುವಂಥ ಸಂಚು ನಡೀತಿರೋದು ಬಹಳ ಸ್ಪಷ್ಟ ಆಗುತ್ತೆ ಇಂತಹ ಕೋಮು ಶಕ್ತಿಗಳನ್ನು ರಾಜಕೀಯ ದಾಳಕ್ಕೆ ಬಳಸ್ಕೊಳ್ಳುವಂಥ ಮನಸ್ಥಿತಿ ಮತ್ತೊಂದು ವಿಭಜ ವಿಭಜನೆಯಂಥ ಬಿಭತ್ಸ ಕೃತ್ಯವನ್ನು ಸೃಷ್ಟಿ ಮಾಡಬಹುದು ಅಂತಕ್ಕಂಥ ಆತಂಕ ನಮಗೆ ಕಾಡ್ತಾ ಇದೆ ಇಂತಹ ದೇಶ ವಿರೋಧಿ ಶಕ್ತಿಗಳ ವಿರುದ್ಧ ನಾವೆಲ್ಲರೂ ಕೂಡ ಒಂದಾಗಿ ನಿಲ್ಲಬೇಕಾದಂಥ ಅವಶ್ಯಕತೆ ಇದೆ ಶಿವಮೊಗ್ಗ ಜನತೆಯ ಜೊತೆಗೆ ಶಿವಮೊಗ್ಗದಲ್ಲಿ ಕೋಮು ಗಲಭೆ ನಡೆದಿರತಕ್ಕಂಥದ್ದು ದುರದೃಷ್ಟಕರ ಅಮಾಯಕರನ್ನ ಇಟ್ಕೊಂಡು ಟಾರ್ಗೆಟ್ ಮಾಡಿ ಗಲಭೆ ಉದ್ದು ಗಲಭೆ ಹುಟ್ಟಾಕಬೇಕು ಅನ್ನುವಂಥ ಉದ್ದೇಶದಿಂದಲೇ ಪೂರ್ವನಿಯೋಜಿತವಾಗಿ ಪ್ರಯತ್ನ ಮಾಡಿರೋದು ಸ್ಪಷ್ಟ ಆಗುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ಅತಿ ಸೂಕ್ಷ್ಮವಾಗಿರುವಂಥ ಪ್ರದೇಶ ಅಂತ ಗೊತ್ತಿದ್ರೂ ಕೂಡ ನಾನು ಜಿಲ್ಲಾಡಳಿತ ಮತ್ತು ಪೊಲೀಸರಿಗೆ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೇನೆ ಯಾರು ಹಿಂದೂಗಳ ಹೋಮ ಮಾಡಿದ ಅವನನ್ನು ಆರಾಧಿಸುವಂತ ಪ್ರತಿಕೃತಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಯಾಕೆ ಅವಕಾಶ ಕೊಟ್ಟ್ರಿ ಈದ್ ಮಿಲಾದ್ ನಡೆದಿದ್ದು ಅಥವಾ ಟಿಪ್ಪು ಜಯಂತಿ ನಡೆಸಿದ್ರು ಔರಂಗಜೇಬ್ ಜಯಂತಿ ನಡೆಸಿದ್ರು ಔರಂಗಜೇಬ್ ಟಿಪ್ಪು ಲಕ್ಷಾಂತರ ಜನ ಹಿಂದೂಗಳ ಹೋಮ ಮಾಡಿದವರು ಮೈಸೂರು ಅರಸರನ್ನು ಪತನಗೊಳಿಸಿ ಕನ್ನಡ ಆಡಳಿತ ಭಾಷೆ ಬದಲಿಗೆ ಪರ್ಷಿಯನ್ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಹೇರಿದವನು ಅವನನ್ನು ವಿಜೃಂಭಿಸಲಿಕ್ಕೆ ಬಿಡ್ ಬಿಡ್ತೀರಿ ಇದ್ರ ಇದಲ್ದಲ್ಲೇನೆ ಹಾಡು ಹಗಲೇ ಮೆರವಣಿಗೆಯಲ್ಲಿ ತಲವಾರಿಟ್ಟುಕೊಂಡು ಬೆದರಿಸುವ ಕೆಲಸ ಮಾಡಿದ್ದಾರೆ ಕಲ್ಲು ತೂರಾಟ ಮಾಡಿದ್ದಾರೆ ಅಲ್ಲಿ ಹಾಕಿದಂಥ ಜೆಹಾದ್ ಪೋಷಣೆ ಮಾಡತಕ್ಕಂಥ ಬರವಣಿಗೆಗಳು ಇವೆಲ್ಲವೂ ಕೂಡ ಪ್ರಚೋದಿಸುವಂಥ ಸಂಗತಿಗಳೇ ಇದನ್ನೆಲ್ಲವನ್ನೂ ತೆರವುಗೊಳಿಸುವ ಕೆಲಸವನ್ನು ಜಿಲ್ಲಾಡಳಿತ ಮೊದಲೇ ಮಾಡಬೇಕಾಗಿತ್ತು ಅದ್ಯಾವುದೂ ಮಾಡ್ದಲೇನೆ ಗಲಭೆ ಆಗಲಿಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ ಈ ಮೂಲಕ ಮತ್ತೊಂದು ಪಾಕಿಸ್ತಾನ ಮಾಡುವಂಥ ಸಂಚು ನಡೀತಿರೋದು ಭಾಳ ಸ್ಪಷ್ಟ ಆಗುತ್ತೆ ನಾನು ಇದನ್ನು ಖಂಡಿಸ್ತೇನೆ ಮತ್ತು ಇಂತಹ ಕೋಮು ಶಕ್ತಿಗಳನ್ನು ರಾಜಕೀಯ ದಾಳಕ್ಕೆ ಬಳಸ್ಕೊಳ್ಳುವಂಥ ಮನಸ್ಥಿತಿ ಮತ್ತೊಂದು ವಿಭಜ ವಿಭಜನೆಯಂಥ ಬಿಭತ್ಸ ಕೃತ್ಯವನ್ನು ಸೃಷ್ಟಿ ಮಾಡ್ಬೋದು ಅಂತಕ್ಕಂಥ ಆತಂಕ ನಮಗೆ ಕಾಡ್ತಾ ಇದೆ ಇಂತಹ ದೇಶ ವಿರೋಧಿ ಕೋಮು ಶಕ್ತಿಗಳ ವಿರುದ್ದ ನಾವೆಲ್ಲರೂ ಕೂಡ ಒಂದಾಗಿ ನಿಲ್ಲಬೇಕಾದಂಥ ಅವಶ್ಯಕತೆ ಇದೆ ಶಿವಮೊಗ್ಗ ಜನತೆಯ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಹಿಂದೂ ಇದೆ ಈಗಲೂ ಇದೆ ಮುಂದೆಯೂ ಇರ್ತೇವೆ